ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಹೂವು ಕಟ್ಟೋದು ಯಾವ ರೀತಿ ಅನ್ನೋದನ್ನು ಈ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಹೂವು ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಕೂಡ ಇಷ್ಟನೇ. ಆಮೇಲೆ ಹೂವು ಇಲ್ಲದೇ ಯಾವುದೇ ರೀತಿ ಒಂದು ಫಂಕ್ಷನ್ ಆಗಿರಲಿ ಅಥವಾ ಯಾವುದೇ ರೀತಿ ದೇವರ ಪೂಜೆ ಆಗಿರಲಿ ಅದು ಸಂಪೂರ್ಣ ಅನಿಸೋದಿಲ್ಲ. ಹೂವಿನ ಅಲಂಕಾರ ಇದ್ದರೇ ಆ ಒಂದು ಪೂಜೆಗಾಗಲಿ ಅಥವಾ ಆ ಒಂದು ಕಾರ್ಯಕ್ರಮಕ್ಕಾಗಲಿ ಕಳೆ ಬರೋದು. ಸೊ ಹಾಗಾಗಿ ಕೆಲವೊಂದು ಟೈಮು ನಮ್ಮಲ್ಲಿ ಹೂಗಳಿರುತ್ತೆ, ಅದನ್ನು ಮಾಲೆ ಕಟ್ಟಲಿಕ್ಕೆ ನಮಗೆ ಬರುವುದಿಲ್ಲ. ಹೂ ಮುಡ್ಕೊಳ್ಳಿಕ್ಕಂತೂ ಎಲ್ಲರಿಗೂ ಇಷ್ಟ ಇರುತ್ತೆ, ಬಟ್ ಮಾಲೆ ಕಟ್ಟೋಕ್ಕಾಗಲ್ಲ ಅಂತೇಳಿಬಿಟ್ಟು ಹೂ ಮುಡ್ಕೊಳ್ಳದೇ ಇರ್ಬೋದು. ಸೊ ಹಾಗಾಗಿ ಯಾವ ರೀತಿ ಮಾಲೆ ಕಟ್ಟೋದು ಅನ್ನೋದನ್ನು ನಾನು ಈ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಅದೇ ಕನ್ಫ್ಯೂಷನ್, ಅದೇ ಗೊತ್ತಾಗಲ್ಲ. ಫಸ್ಟ್ ಈ ಕಡೆ ಇಲ್ಲಿಂದ ಫಸ್ಟ್ ಈ ಕಡೆ ತಗೊಂಡು ಇದು ಏನು ತೊಂದರೆ ಇಲ್ಲ.